ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಬಾಷ್ ಡಿಶ್ ವಾಷರ್ದು ನನಗೆ ಡಿಟರ್ಜೆಂಟ್ ರಿನ್ಸೆಡ್ ಸಾಲ್ಟ್ ಮಂತ್ಲಿ ಎಷ್ಟು ಖರ್ಚಾಗುತ್ತೆ ಪರ್ ವಾಷ್ಗೆ ಎಷ್ಟು ಖರ್ಚಾಗುತ್ತೆ ಪರ್ ವಾಷ್ಗೆ ಎಲೆಕ್ಟ್ರಿಸಿಟಿ ಬಿಲ್ ಎಷ್ಟಾಗುತ್ತೆ ಅದು ಮಂತ್ಲಿಗೆ ಕನ್ವರ್ಟ್ ಮಾಡಿದ್ರೆ ಎಷ್ಟಾಗುತ್ತೆ ಯಾವ್ಯಾವ ಥರದ ಬೇರೆ ಬ್ರ್ಯಾಂಡ್ಸ್ ಇದೆ ಇಂಡಿಯಾದಲ್ಲಿ ಡಿಟರ್ಜೆಂಟ್ಸ್ಗೆ ಯಾವ್ದು ಅಫೋರ್ಡಬಲ್ ಹಾಗೆ ಎಫೆಕ್ಟಿವ್ ಹಾಗೆ ಮೇಡ್ ವರ್ಸಸ್ ಡಿಶ್ ವಾಷರ್ ಎಷ್ಟು ಕಾಸ್ಟ್ ಆಗ್ಬೋದು ಇದೆಲ್ಲ ನಾನು ಇವತ್ತಿನ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ ಸೊ ಬನ್ನಿ ಶುರು ಮಾಡೋಣ ಫ್ರೆಂಡ್ಸ್ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವೇ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಾ ಇದ್ರೆ ನನ್ನ ಕಂಟೆಂಟ್ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಾನು ಅದರ ವಿಡಿಯೋಸ್ಗೂ ವಿಸಿಟ್ ಮಾಡಿ ನೋಡಿ ನಿಮಗೆ ಯಾವ್ದನ್ನ ವಿಡಿಯೋ ಇಷ್ಟ ಆಗ್ಬೋದು ಸೊ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ ಸೊ ಫ್ರೆಂಡ್ಸ್ ನಮ್ಮ ತಾಯಿ ಆಲ್ಮೋಸ್ಟ್ 1 ಮಂತಿಂದ ಡಿಶ್ ವಾಷರ್ನ ಯೂಸ್ ಮಾಡ್ತಾ ಇದ್ದಾರೆ ಸೊ ಅವರು ಫಾರ್ಚೂನ್ ಮತ್ತು ಫಿನಿಶ್ ಎರಡು ಯೂಸ್ ಮಾಡಿದ್ದಾರೆ ಸೊ ವಾಶ್ ಕ್ವಾಲಿಟಿಲಿ ಅಂತ ಏನು ಡಿಫ್ರೆನ್ಸ್ ಇಲ್ಲ ಫಾರ್ಚೂನ್ ಮತ್ತು ಫಿನಿಶ್ಗೆ ಸೊ ಅದಕ್ಕೆ ನಾವು ಅಫೋರ್ಡಬಲ್ ಆಗಿರೋದು ಬೆಸ್ಟ್ ಆಗಿರೋದು ಫಾರ್ಚೂನ್ ಅಂತ ಫಾರ್ಚೂನ್ ಬ್ರ್ಯಾಂಡ್ನೇ ತೊಗೊಳ್ತೀವಿ ಸೊ ಬಿಕಾಸ್ ಅದರಲ್ಲಿ ಏನು ವಾಶ್ ಕ್ವಾಲಿಟಿಲಿ ಡಿಫ್ರೆನ್ಸ್ ಇಲ್ಲ ಬಟ್ ಪ್ರೈಸಲ್ಲಿ ತುಂಬ ಡಿಫ್ರೆನ್ಸ್ ಇದೆ ಆಲ್ಮೋಸ್ಟ್ ಡಬಲ್ ದಿ ಕಾಸ್ಟ್ ಆಗುತ್ತೆ ನೀವು ಏನೋ ಫಿನಿಶ್ ಪ್ರಾಡಕ್ಟ್ಸ್ನ ತೊಗೊಳಕ್ಕೆ ಹೋದರೆ ಸೊ ಅದಕ್ಕೆ ನಾನು ಫಾರ್ಚೂನ್ನೇ ಆಫ್ ಮಾಡ್ತೀನಿ ಸೊ ಅದಕ್ಕೆ ನಾನು ಇವತ್ತು ಫಾರ್ಚೂನ್ ಬಗ್ಗೆನೇ ಎಲ್ಲ ಹೇಳಿಕೊಟ್ಟಿದ್ದೀನಿ ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ಫಸ್ಟ್ ಸಾಲ್ಟ್ ಬಗ್ಗೆ ಮಾತಾಡೋಣ ಸಾಲ್ಟ್ ಬಂದುಬಿಟ್ಟು ಫಾರ್ಚೂನ್ ಡಿಶ್ ವಾಷರ್ ಸಾಲ್ಟ್ನ ತೊಗೊಂಡಿದ್ದೀನಿ ಸೊ ಫಸ್ಟ್ ಅದಕ್ಕಿಂತ ಮುಂಚೆ ನಾನು ಹಾರ್ಡ್ನೆಸ್ ಆಫ್ ವಾಟರ್ ಬಗ್ಗೆ ಮಾತಾಡ್ತೀನಿ ಸೊ ನಿಮ್ಮ ಮನೇಲಿ ವಾಟರ್ ಏನೋ ಸ್ವಲ್ಪ ಜಾಸ್ತಿ ಹಾರ್ಡ್ ಇದ್ದರೆ ಡಿಶ್ ವಾಷರ್ ಸೆಟ್ಟಿಂಗಲ್ಲಿ H1 to H7 ತನಕ ವಾಟರ್ ಸೆಟ್ಟಿಂಗ್ ಬರುತ್ತೆ ಹಾರ್ಡ್ನೆಸ್ದು ನಿಮ್ಮ ಮನೇಲಿ ಏನೋ ತುಂಬ ಸಾಫ್ಟ್ ವಾಟರ್ ಏನೇನ ಇದ್ದರೆ ಸೆಟ್ಟಿಂಗಲ್ಲಿ H1 ಸೆಟ್ಟಿಂಗಿಂದ H3 ಸೆಟ್ಟಿಂಗ್ವರೆಗೂ ಬರುತ್ತೆ ಬಟ್ ನಿಮ್ಮ ಮನೇಲಿ ಹಾರ್ಡ್ನೆಸ್ ಜಾಸ್ತಿ ಆಗ್ತಿದ್ದಂಗೆ ಸಾಲ್ಟ್ ಜಾಸ್ತಿ ಆಗ್ತಿದ್ದಂಗೆ ನಿಮ್ಮ ವಾಟರಲ್ಲಿ ಹಾರ್ಡ್ನೆಸ್ ಜಾಸ್ತಿ ಆಗ್ತಿದೆ ಅಂತ ಅರ್ಥ ಆವಾಗ ನಿಮ್ಮದೇನಾಗುತ್ತೆ 5 ಇನ್ ದ ರೇಂಜ್ ಆಗುತ್ತೆ ಹಾರ್ಡ್ನೆಸ್ ಸೊ ನಮ್ಮನೇಲಿ ಹಾರ್ಡ್ನೆಸ್ ಜಾಸ್ತಿ ಇರೋದ್ರಿಂದ ವಾಟರ್ H5 ಇಟ್ಟಿದ್ದೀನಿ ನಾನು ಸೆಟ್ಟಿಂಗ್ನ ಸೊ ಅದಕ್ಕೆ ನಾನು ಫಾರ್ ಎಕ್ಸಾಂಪಲ್ ಫಾರ್ಚೂನ್ದು ಡಿಶ್ ವಾಷರ್ ಸಾಲ್ಟ್ ಬಂದುಬಿಟ್ಟು 1 ಕೆಜಿಗೆ 100 ರುಪೀಸ್ ಬೀಳುತ್ತೆ ಬಟ್ ನನಗೆ 1.5 ಕೆಜಿ ಬೇಕು ಪರ್ ಮಂತ್ ಸೊ 1.5 ಕೆಜಿಗೆ ನನಗೆ ಪರ್ ಮಂತ್ 150 ರುಪೀಸ್ ಬೀಳುತ್ತೆ ಪರ್ ವಾಶ್ಗೆ 5 ರುಪೀಸ್ ಬೀಳುತ್ತೆ ಸಾಲ್ಟ್ ಸೊ ಸಾಲ್ಟ್ ಪರ್ ವಾಶ್ ಕಾಸ್ಟ್ಸ್ ಮೀ 5 ರುಪೀಸ್ ಆ್ಯಂಡ್ ಪರ್ ಮಂತ್ ಕಾಸ್ಟ್ಸ್ ಮೀ 150 ರುಪೀಸ್ ಸೊ ನೆಕ್ಸ್ಟ್ ಬಂದುಬಿಟ್ಟು ಒಂದು ಡಿಟರ್ಜೆಂಟ್ ಸೊ ಡಿಟರ್ಜೆಂಟ್ ಬಂದುಬಿಟ್ಟು ಪರ್ ಕೆಜಿಗೆ 220 ರುಪೀಸ್ ಬೀಳುತ್ತೆ ಸೊ ನನಗೆ ಡಿಶ್ ವಾಷರ್ ಡಿಟರ್ಜೆಂಟ್ ಬಂದುಬಿಟ್ಟು 1 ಕೆಜಿ ಡಿಟರ್ಜೆಂಟ್ 45 ಡೇಸ್ ಬರುತ್ತೆ ಸೊ ಒನ್ ವಾಶ್ಗೆ 5 ರುಪೀಸ್ ಬಿತ್ತು ಅದನ್ನು ಸೊ ಇದು 5 ರುಪೀಸ್ ಬಿತ್ತು ಇದು 5 ರುಪೀಸ್ ಬಿತ್ತು ನೆಕ್ಸ್ಟ್ ಬಂದುಬಿಟ್ಟು ರಿನ್ಸೆಡ್ ಸೊ ರಿನ್ಸೆಡ್ ಬಂದುಬಿಟ್ಟು 500 ml ಗೆ 150 ರುಪೀ ನನಗೆ 500 ml 1 ಮಂತ್ಗೆ ಬೇಕೇ ಬೇಕು ಸೊ 1 ಮಂತ್ಗೆ ನಾವು ಇದನ್ನು 150 ರುಪೀಸ್ ಅಂತ ಇಟ್ಕೊಂಡ್ರೆ ಒನ್ ವಾಶ್ಗೆ ಇದು 5 ರುಪೀಸ್ ಕೂಡ ಬಿತ್ತು ಸೊ ಪರ್ ಮಂತ್ಗೆ ನಾನು ಈ ಡಿಟರ್ಜೆಂಟ್ನ 30 ಡೇಸಿಗೆ ಕನ್ಸಿಡರ್ ಮಾಡ್ತೀನಿ ಬಿಕಾಸ್ ನನಗೆ ಇದು 45 ಡೇಸ್ ಬರುತ್ತೆ 220 ರುಪೀಸ್ದು ಬಟ್ ನಾನು ಇವಾಗ 30 ಡೇಸ್ಗೆ ಕನ್ಸಿಡರ್ ಮಾಡಿ ಹೇಳ್ತೀನಿ ನಿಮಗೆ ಸೊ ಪರ್ ಮಂತ್ ಸಾಲ್ಟ್ ಪ್ಲಸ್ ಡಿಟರ್ಜೆಂಟ್ ಪ್ಲಸ್ ರಿನ್ಸೆ 150 ಈಕ್ವಲ್ ಟು 450 ರುಪೀಸ್ ಆಗುತ್ತೆ ಪರ್ ವಾಶ್ ಒಂದು ದಿನಕ್ಕೆ ಒಂದು ವಾಶ್ಗೆ 5 ರುಪೀಸ್ 15 ರುಪೀಸ್ ಆಗುತ್ತೆ ಒಂದು ವಾಶ್ಗೆ ಅದೇ ನೀವು ಮನೇಲಿ 2 ಸತಿ ಹಾಕ್ತೀರಾ ಜಾಸ್ತಿ ಪಾತ್ರೆ ಇದೆ ಅಂತಂದರೆ 30 ರುಪೀಸ್ ಆಗುತ್ತೆ ಒನ್ ಡೇಗೆ 2 ವಾಶಸ್ಗೆ ಸೊ ಒನ್ ಡೇಗೆ 1 ವಾಶ್ಗೆ ಇಟ್ ವಿಲ್ ಕಾಸ್ಟ್ 15 ರುಪೀಸ್ ಒನ್ ಡೇಗೆ 2 ವಾಶಸ್ಗೆ ಇಟ್ ವಿಲ್ ಕಾಸ್ಟ್ 30 ರುಪೀಸ್ ಸೊ ಬನ್ನಿ ಎಲೆಕ್ಟ್ರಿಸಿಟಿ ಬಗ್ಗೆ ಮಾತಾಡೋಣ ಸೊ ಎಲೆಕ್ಟ್ರಿಸಿಟಿ ನೀವೇನಾದರೂ ಈಕೋ ಮಾಡೆಲ್ ಏನಾರ ರನ್ ಮಾಡ್ತಿದ್ರೆ 0.8 ಯೂನಿಟ್ಸ್ವರೆಗೂ ಕನ್ಸ್ಯೂಮ್ ಮಾಡುತ್ತೆ ಸೊ ಇಂಟೆನ್ಸಿವ್ ಕಡಾಯಿ ಏನಾದರೂ ನೀವು ವಾಶ್ ಮಾಡ್ತಾ ಇದ್ರೆ 1.5 ಕನ್ಸ್ಯೂಮ್ ಆಗುತ್ತೆ ಸೊ ಮಿನಿಮಮ್ ಟು ಮ್ಯಾಕ್ಸಿಮಮ್ ಎಷ್ಟಾಗುತ್ತೆ 0.8 to 1.5 ಯೂನಿಟ್ಸ್ ಕನ್ಸ್ಯೂಮ್ ಆಗುತ್ತೆ ಸೊ ನಾವು ಬ್ಯಾಂಗ್ಳೂರಲ್ಲಿ ಇರೋದು ಸೊ ನಮ್ಮದು ಹೈಯೆಸ್ಟ್ ರೇಟ್ಸ್ ಹಾಕೊಂಡ್ರು 1 ಯೂನಿಟ್ಗೆ 7 ರುಪೀಸ್ ಅಂತ ಸೊ ಪರ್ ವಾಶ್ಗೆ 7 ರುಪೀಸ್ ಬೀಳುತ್ತೆ ಅಂತ ಆಯಿತು ಸೊ ಇದೆಲ್ಲ ಸೇರಿ ಸಾಲ್ಟ್ ಪ್ಲಸ್ ಡಿಟರ್ಜೆಂಟ್ ಪ್ಲಸ್ ರಿನ್ಸೆಡ್ ಇಸ್ ಇಕ್ವಲ್ ಟು 15 ರುಪೀಸ್ ಪ್ಲಸ್ 1 ಯೂನಿಟ್ ಇಸ್ ಇಕ್ವಲ್ ಟು 7 ರುಪೀಸ್ ಪರ್ ವಾಶ್ ಇಟ್ ವಿಲ್ ಕಾಸ್ಟ್ 22 ರುಪೀಸ್ ಪರ್ ವಾಶ್ ಆಯಿತು ಸೊ ನೋಡಿದ್ರಲ್ಲ ಡಿಟರ್ಜೆಂಟ್ ಪ್ಲಸ್ ರಿನ್ಸೆಡ್ ಪ್ಲಸ್ ಸಾಲ್ಟ್ ಪ್ಲಸ್ ಎಲೆಕ್ಟ್ರಿಸಿಟಿ ಎಲ್ಲ ಸೇರಿ ನಿಮಗೆ 22 ರುಪೀಸ್ ಪರ್ ವಾಶ್ ಆಗುತ್ತೆ ಸೊ ಬನ್ನಿ ಇವಾಗ ಟ್ಯಾಬ್ಲೆಟ್ಸ್ ಬಗ್ಗೆ ಮಾತಾಡೋಣ ಡಿಟರ್ಜೆಂಟ್ಸ್ ರಿನ್ಸೆಡ್ ಸಾಲ್ಟ್ ಎಲ್ಲ ನೋಡ್ಕೊಂಬಂದ್ರಿ ಇವಾಗ ಟ್ಯಾಬ್ಲೆಟ್ ಬಗ್ಗೆ ಮಾತಾಡೋಣ ಸೊ ಟ್ಯಾಬ್ಲೆಟ್ 2 ಥರ ಟ್ಯಾಬ್ಲೆಟ್ ಬರುತ್ತೆ ಒಂದು ಫಿನಿಶ್ಡ್ ಬರುತ್ತೆ ಒಂದು ಫಾರ್ಚೂನ್ ಬರುತ್ತೆ ಫಿನಿಶ್ಡ್ ಟ್ಯಾಬ್ಲೆಟ್ ಡಿಶ್ ವಾಷರ್ ಜೊತೆ ಬಂದಿತ್ತು 2 ಟ್ಯಾಬ್ಲೆಟ್ಸ್ ಫ್ರೀಯಾಗಿ ಕೊಡ್ತಾರೆ ಡಿಶ್ ವಾಷರ್ ಜೊತೆಗೆ ವಾಶ್ ಡಿಶ್ ವಾಷರ್ ನೀವು ತೊಗೊಂಡಾಗ ಅದರೊಳಗಡೆನೇ ಇರುತ್ತೆ
ಸೊ ಅದನ್ನು ನಾನು ಫಸ್ಟ್ ಸೈಕಲ್ಗೆ ಹಾಕಿದ್ದೆ, ನಂಗೆ ಅಷ್ಟೊಂದು ಎಫೆಕ್ಟಿವ್ ರಿಸಲ್ಟ್ ಅನ್ನಿಸ್ಲಿಲ್ಲ ಫಿನಿಶ್ ಟ್ಯಾಬ್ಲೆಟ್ಸ್ದು. ಅದಕ್ಕೆ ನಾನು ಟ್ಯಾಬ್ಲೆಟ್ಸ್ಗೇನು ಹೋಗಲಿಲ್ಲ, ನಾನು ಫಾರ್ಚೂನ್ ಡಿಟರ್ಜೆಂಟ್ನೇ ನಾನು ಯೂಸ್ ಮಾಡ್ತಿರೋದು. ಬಟ್ ಫಿನಿಶ್ ನೀವೇನಾರು ಹೋಗೋಕ್ಕೆ ಹೋದರೆ ತುಂಬ ಕಾಸ್ಟ್ಲಿ ಆಗುತ್ತೆ. ನಾನು ಫಾರ್ಚೂನ್ ಬಗ್ಗೆನೇ ಹೇಳ್ತಿರೋದ್ರಿಂದ ಫಾರ್ಚೂನ್ದು ಟ್ಯಾಬ್ಲೆಟ್ಸ್ ಬರುತ್ತೆ, ಅದ್ರ ಬಗ್ಗೆನೇ ಹೇಳ್ತೀನಿ. ಸೊ ಫಾರ್ಚೂನ್ದು ಟ್ಯಾಬ್ಲೆಟ್ಸ್ ನೀವು ಆನ್ಲೈನಲ್ಲಿ ಹುಡ್ಕಕ್ಕೆ ಹೋದರೆ ಅಮೆಝಾನಲ್ಲೆಲ್ಲ 1 to 1.5 ರುಪೀಸ್ಗೆ 90 ಟ್ಯಾಬ್ಲೆಟ್ಸ್ ಬರುತ್ತೆ. ಸೊ ಪರ್ ಟ್ಯಾಬ್ಲೆಟ್ ಅರೌಂಡ್ 15 ರುಪೀಸೇ ಕಾಸ್ಟ್ ಆಗುತ್ತೆ. ಈ ಮೂರು ಸೇರಿಸಿದ್ರು 15 ರುಪೀಸ್, ಅದೊಂದು 15 ರುಪೀಸ್, ಆ್ಯಂಡ್ ಎಲೆಕ್ಟ್ರಿಸಿಟಿ ಬಿಲ್ ಅಗೇನ್ 7 ರುಪೀಸ್, ಅಗೇನ್ 22 ರುಪೀಸ್ ಫಾರ್ ಡಿಟರ್ಜೆಂಟ್ ಯೂಸೇಜ್ ಆ್ಯಂಡ್ 22 ರುಪೀಸ್ ಫಾರ್ ಟ್ಯಾಬ್ಲೆಟ್ಸ್ ಯೂಸೇಜ್ ಆಗುತ್ತೆ. ಡಿಫ್ರೆನ್ಸ್ ಏನು ಅಂತಂದರೆ, ನನಗೆ ನಾನು ಪರ್ಸ್ನಲಿ ನೋಡಿದ್ರೆ ಟ್ಯಾಬ್ಲೆಟ್ಸ್ ನಾನು ಅಷ್ಟೊಂದು ಜಾಸ್ತಿ ರೆಕಮೆಂಡ್ ಮಾಡಲ್ಲ. ಬಿಕಾಸ್ ಯೂಶ್ವಲಿ ಹಾಫ್ ಲೋಡ್ಗೆ ಮಿಡಲ್ ಸೈಕಲ್ ಎಲ್ಲ ನಿಂತರೆ ತಿರ್ಗಾ ಡಿಟರ್ಜೆಂಟ್ ಥರ ನಾವು ಅದನ್ನು ವಾಪಸ್ ಹಾಕೋದಕ್ಕೆ ಆಗಲ್ಲ. ಸೊ ಐ ಡೋಂಟ್ ರೆಕಮೆಂಡ್ ಯೂಸಿಂಗ್ ಟ್ಯಾಬ್ಲೆಟ್ಸ್, ಬಿಕಾಸ್ ಫಿನಿಶ್ ಟ್ಯಾಬ್ಲೆಟ್ಸ್ ನಂಗೆ ತುಂಬಾ ಇಷ್ಟನೇ ಆಗಲಿಲ್ಲ. ಬಿಕಾಸ್ ಅದರ ಸ್ಮೆಲ್ ತುಂಬ ಪಾತ್ರೆಗಳ ಮೇಲೆ ಓವರ್ ಡಿಟರ್ಜೆಂಟ್ ಸ್ಮೆಲ್ ಥರ ಬರ್ತಿತ್ತು, ಅದು ನನಗೆ ಬಟ್ಟೆ ಒಗ್ದಂಗೆ ಆಗ್ತಿತ್ತು, ಪಾತ್ರೆ ತೊಳೆದಂಗೆ ಫೀಲ್ ಆಗ್ತಿರಲಿಲ್ಲ, ನಂಗೆ ಇಷ್ಟ ಆಗಲಿಲ್ಲ. ಬಟ್ ಐ ರೆಕಮೆಂಡ್ ದಿಸ್ ಒನ್, ಫಾರ್ಚೂನ್ ಡಿಟರ್ಜೆಂಟ್ಸ್ ತುಂಬ ಚೆನ್ನಾಗಿ ಪಾತ್ರೆನ ಕ್ಲೀನ್ ಮಾಡುತ್ತೆ. ಫಿನಿಶ್ ನಾನು ಯೂಸ್ ಮಾಡಿಲ್ಲ, ಬಿಕಾಸ್ ಎರಡು ಸೇಮ್ ನಮ್ಮ ತಾಯಿ ಯೂಸ್ ಮಾಡಿದ್ದಾರೆ, ನಾನು ಯೂಸ್ ಮಾಡಿಲ್ಲ. ಬಿಕಾಸ್ ಅವ್ರು ಹೇಳ್ದಂಗೆ ಎರಡು ಸೇಮ್ ಫಿನಿಶಿಂಗ್ ಕೊಡುತ್ತೆ, ಬಟ್ ಓವರ್ ಪ್ರೈಸ್ಡ್ ಇದೆ ಫಿನಿಶ್ ಡಿಟರ್ಜೆಂಟ್ಸ್. ನೀವೇನೇನ ಹೋದರೆ ನಾನು ಎಷ್ಟು ಅಂತ ಹೇಳಕ್ಕೆ ಹೋಗಲ್ಲ, ಬಿಕಾಸ್ ನಾನು ಅದನ್ನು ಯೂಸ್ ಮಾಡಿಲ್ಲ ಮಂತ್ಲಿ, ನಾನು ಅದ್ರ ಬಗ್ಗೆ ಕರೆಕ್ಟಾಗಿ ಹೇಳೋದಕ್ಕಾಗಲ್ಲ. ನಾನು ಹೇಳ್ಬೋದಾಗಿರೋದು ಫಾರ್ಚೂನ್ ಆ್ಯಂಡ್ ಇಟ್ ಈಸ್ ವೆರಿ ಗುಡ್, ಬೆಸ್ಟ್, ಅಫೋರ್ಡೆಬಲ್ ಆ್ಯಂಡ್ ಎಫೆಕ್ಟಿವ್. ಸೊ ಫ್ರೆಂಡ್ಸ್, ನಿಮ್ಗೇನಾದರೂ ಫಾರ್ಚೂನ್ ಡಿಟರ್ಜೆಂಟ್ಸ್ ಹೇಗೆ ತೊಳೆಯುತ್ತೆ ಪಾತ್ರೆನ ಅಂತ ಏನನ್ನ ಡೌಟ್ಸ್ ಇದ್ದರೆ, ನಾನು ಹಳೆ ವೀಡಿಯೋ ಒಂದು ಲಿಂಕ್ನ ಲೈವ್ ಬಟನ್ನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ಔಟ್ ಮಾಡ್ಬೋದು. ಅದರಲ್ಲಿ ನಾನು ನೀಟಾಗಿ ತೋರಿಸಿದ್ದೀನಿ ಹೇಗೆ ವಾಶ್ ಮಾಡಿದೆ ಅಂತ. ಸೊ ಫ್ರೆಂಡ್ಸ್, ವಾಟರ್ ಕನ್ಸಂಪ್ಷನ್ ಬಗ್ಗೆ ಮಾತಾಡಬೇಕು ಅಂತಂದರೆ, ವಾಟರ್ ಕನ್ಸಂಪ್ಷನ್ ಅಷ್ಟೊಂದೇನಾಗಲ್ಲ. ಯೂಶ್ವಲಿ 9.5 ಲೀಟರ್ಸ್ ಟು ಮ್ಯಾಕ್ಸಿಮಮ್ 15 ಲೀಟರ್ಸ್ ಆಗುತ್ತೆ. ಸೊ ನಾವು ನೋಡ್ಕೊಳಕ್ಕೆ ಹೋದರೆ, ಒಂದ್ಸತಿ ಪಾತ್ರೆ ತೊಳೆಯೋಕ್ಕೆ ಹೋದರೆ ವಿ ಕನ್ಸ್ಯೂಮ್ ಅರೌಂಡ್ 60 to 70 ಲೀಟರ್ಸ್ ಆಫ್ ವಾಟರ್. ಸೊ ಹಾಗೆ ನೋಡ್ಕೊಳಕ್ಕೆ ಹೋದರೆ ತಿಂಗಳಿಗೆ ನಾವು 1000 ಲೀಟರ್ಸ್ ಆಫ್ ವಾಟರನ್ನ ಸೇವ್ ಮಾಡ್ತಿದ್ದೀವಿ. ಸೊ ನೀವೇ ಅಂದಾಜು ಹಾಕ್ಕೊಳ್ಳಿ ಎಷ್ಟು ಬಿಲ್ ಬರ್ಬೋದು ನಿಮ್ಮ ವಾಟರ್ ಬಿಲ್ ಅಂತ. ಮಿನಿಮಲ್ ಬರುತ್ತೆ, ಸೊ ಡೋಂಟ್ ವರಿ ಅಬೌಟ್ ಇಟ್. ಸೊ ಬನ್ನಿ ಇವಾಗ ಮೇಡ್ ವರ್ಸಸ್ ಡಿಶ್ ವಾಷರ್ ಎಷ್ಟು ಕಾಸ್ಟ್ ಆಗುತ್ತೆ ಅಂತೆಲ್ಲ ನೋಡೋಣ. ನಮ್ಮ ಡಿಶ್ ವಾಷರ್ ಮಂತ್ಲಿ ಮಿನಿಮಮ್ 550 to maximum 700 ರುಪೀಸ್ನ ಕನ್ಸ್ಯೂಮ್ ಮಾಡುತ್ತೆ. ಮೇಡ್ಸ್ಗೆ ನೀವೇನ ಕೊಡೋಕೆ ಹೋದರೆ ಒಂದು ಕೆಲಸಕ್ಕೆ, ಫಾರ್ ಎಕ್ಸಾಂಪಲ್ ಪಾತ್ರೆ ತೊಳೆಯೋದಕ್ಕೆ 900 ರುಪೀಸ್ ಆಗುತ್ತೆ. ಅವ್ರ ಮೇಲೆ ಜಾಸ್ತಿ ಟೈಮ್ ಡಿಪೆಂಡೆನ್ಸಿ ಇರುತ್ತೆ, ಅವ್ರ ವಾಶ್ ಪರ್ಫಾರ್ಮೆನ್ಸ್ ಮೇಲೆ ನಮಗೆ ಅಷ್ಟೊಂದು ಖುಷಿನೂ ಆಗ್ತಿರಲ್ಲ. ಒಂದೊಂದ್ಸತಿ ಚೆನ್ನಾಗಿ ತೊಳೆದಿಲ್ದಿದ್ದಾಗ ನಾವೇ ವಾಪಸ್ ತೊಳಿಬೇಕಾಗುತ್ತೆ, ಹಾಗೆ ಒಣಗಿಸ್ಕೊಳ್ಳೋದಕ್ಕೆಲ್ಲ ತೊಂದರೆ ಆಗುತ್ತೆ. ಬಿಕಾಸ್ ತೊಳೆದಿದ ತಕ್ಷಣ ಯೂಸ್ ಮಾಡೋಕ್ಕಲ್ಲ, ಅದು ಒಣಗೋದಕ್ಕೆ ಕಾಯಬೇಕು. ಬಟ್ ಡಿಶ್ ವಾಷರ್ ಅದೇ ಎಲ್ಲ ಒಂಚೂರು ವಾಟರ್ ಸ್ಪಾಟ್ಸ್ ಇಲ್ದಿರ ಅದೇ ಎಲ್ಲ ತಗೊಂಡ್ಬಿಡುತ್ತೆ. ನೀವೇನೇನೋ ಆಫೀಸ್ ಗೋಯಿಂಗ್ ಎಲ್ಲ ಹೊರಗಡೆ ಹೋಗಬೇಕು ಅಂತಂದರೆ ತುಂಬ ಕಾಯಬೇಕು, ಅದೆಲ್ಲ ಆಗುತ್ತೆ, ನಿಮ್ಮ ಪ್ರೆಸೆನ್ಸ್ ಇರಲೇಬೇಕು. ಬಟ್ ಡಿಶ್ ವಾಷರ್ಗೆ ಹಂಗಲ್ಲ, ಜಸ್ಟ್ ಲೋಡ್ ಯುವರ್ ಡಿಶಸ್ ಆ್ಯಂಡ್ ಫರ್ಗೆಟ್ ಅಬೌಟ್ ಇಟ್, ಇಟ್ ವಿಲ್ ಓನ್ಲಿ ಆಟೋ ಸ್ವಿಚ್ ಆಫ್. ನೋ ನೀಡ್ ಟು ವರಿ ಅಬೌಟ್ ನಾನು ಮನೇಲೇ ಇರಬೇಕು ಇದು ಪಾತ್ರೆ ಹಾಕಿದಾಗ, ಆ ಥರ ಏನೂ ಇರಲ್ಲ. ನನಗೆ ಕಂಪ್ಯಾರಿಸನ್ಗೆ ನನ್ನ ಮನೇಲಿ ಮೇಡು ಇದ್ದರೂ ನಾನು ಪಾತ್ರೆ ತೊಳೆದಿದ್ದೀನಿ, ಹಾಗೆ ಬಾಶ್ ಡಿಶ್ ವಾಷರು ಬಂದಿದೆ. ಸೊ ನನಗೆ ಇದರಲ್ಲಿ ನಾನು ಜಾಸ್ತಿ ಹ್ಯಾಪಿ ಆಗಿರೋದು ಯಾವಾಗ ಅಂದರೆ ಬಾಶ್ ಡಿಶ್ ವಾಷರ್ಗೆನೆ. ಬಿಕಾಸ್ ಎರಡು ಕಡೆಯೂ ಸ್ವಲ್ಪ ಚಿಕ್ಕ ಚಿಕ್ಕ ಆಮೇಲಿಂದ ನಾನು ಪಾತ್ರೆ ತೊಳೆಯೋದನ್ನು ಸ್ವಲ್ಪ ಕಷ್ಟ ಆಗ್ತಿತ್ತು ನನಗೆ, ಅವ್ರ ಪಾತ್ರೆ ತೊಳೆಯೋದು ನನಗೆ ಇಷ್ಟ ಆಗ್ತಿರಲಿಲ್ಲ. ಬಟ್ ಇದರಲ್ಲಿ ಕಷ್ಟನೂ ಆಗ್ತಿಲ್ಲ, ಇಷ್ಟನೂ ತುಂಬ ಚೆನ್ನಾಗಿ ಆಗ್ತಿದೆ. ಸೊ ನನಗೆ ಐ ಆಮ್ ವೆರಿ ಮಚ್ ಸ್ಯಾಟಿಸ್ಫೈಡ್ ವಿತ್ ಬಾಶ್ ಡಿಶ್ ವಾಷರ್. ಸೊ ಐ ಹೈಲಿ ರೆಕಮೆಂಡ್ ದಿಸ್ ಬಾಶ್ ಡಿಶ್ ವಾಷರ್ ಟು ಯು. ಸೊ ಇವತ್ತಿನ ವಿಡಿಯೋ ಇಷ್ಟೇ. ನಿಮಗೆ ನನ್ನ ವಿಡಿಯೋ ಹೇಗನ್ನಿಸು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಂಗೆ ತುಂಬ ಖುಷಿಯಾಗುತ್ತೆ. ಹಾಗೆ ನನ್ನ ಅದರ ವೀಡಿಯೋಸ್ ಕೂಡ ವಿಸಿಟ್ ಮಾಡಿ, ನಿಮಗೆ ಅದನ್ನ ವಿಡಿಯೋ ಇಷ್ಟ ಆಗ್ಬೋದು. ಸೊ ನಾನು ನಿಮಗೆ ನೆಕ್ಸ್ಟ್ ಸಿಗೋವರೆಗೂ ಸಿ ಯು, ಬಾಯ್, ಟೇಕ್ ಕೇರ್. ಎಲ್ರಿಗೂ ನಮಸ್ಕಾರ.